ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಶ್ರೀ ಜೈನ್ ಒತ್ತಡದ ಜೀವನ ಬದಲಾಗ್ತಿರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನುವುದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನಿನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಪದೇ ಪದೇ ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತು ಬರುವುದನ್ನ ವರ್ಟಿಗೋ ಅಂತಾರೆ ಇದು ನಿಮ್ಮ ಸುತ್ತಲಿನ ಪರಿಸರ ಸುತ್ತುತ್ತಿರೋ ಹಾಗೆ ಅನುಭವ ನೀಡುತ್ತೆ ಅಷ್ಟೇ ಅಲ್ಲ ಇದು ತಲೆ ತಿರುಗೋದು ಮತ್ತು ಸಮತೋಲನವನ್ನ ಕಳೆದುಕೊಳ್ಳುವಂತೆ ಮಾಡುತ್ತೆ ವರ್ಟಿಗೋ ಒಂದು ರೋಗ ಅಲ್ಲ ಬದಲಿಗೆ ಇದು ವಿವಿಧ ಪರಿಸ್ಥಿತಿಯ ಲಕ್ಷಣವಾಗಿದೆ ಕಿವಿಯ ದ್ರವದಲ್ಲಿ ವ್ಯತ್ಯಾಸವಾದಾಗ ಅಥವಾ ಕಿವಿಯ ಸೋಂಕು ನೋವು ಇದ್ದಾಗ ತಲೆನೋವು ಸುತ್ತಿದಂತಾಗುತ್ತೆ ಮೈಗ್ರೇನ್ ಅಥವಾ ಸೈನಸ್ ಇದ್ದಾಗ ಮೆದುಳಿನಲ್ಲಿ ಸಮಸ್ಯೆ ಇದ್ದಾಗಲೂ ತಲೆ ಸುತ್ತು ಕಾಣಿಸಿಕೊಳ್ಳುತ್ತೆ ಹಾಗಾದರೆ ಇದಕ್ಕೆ ಚಿಕಿತ್ಸೆ ಇದೆಯಾ ಇದು ಹೇಗೆ ಇದರಿಂದ ಮುಕ್ತರಾಗಬಹುದಾ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸಕ್ರ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ಸಿ ಉದಯ್ ಶಂಕರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಡಾಕ್ಟರ್ ಜೊತೆ ತಾವು ನೇರವಾಗಿ ಮಾತನಾಡಬಹುದು ಫಸ್ಟ್ ಆಫ್ ಆಲ್ ಡಾಕ್ಟರ್ ಈ ವರ್ಟಿಗೋ ಅನ್ನುವಂತಹ ಸಮಸ್ಯೆ ಸಾಕಷ್ಟು ಜನರಲ್ಲಿ ಇದೆ ಆದರೆ ಅವರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ನಂಗೆ ಈ ರೀತಿಯಾದಂತಹ ಅನುಭವ ಆಗುತ್ತೆ ತಲೆ ಸುತ್ತು ಬರೋದು ಅಥವಾ ನಿಂತಲ್ಲಿಂದ ಕೂತಲ್ಲಿಂದ ತಲೆ ಸುತ್ತು ಬರೋದು ಒಂದೊಂದು ರೀತಿಯಾದಂತಹ ಅನುಭವವನ್ನು ಹೇಳ್ತಾರೆ ವರ್ಟಿಗೋ ಅಂದರೆ ನಿಮ್ಮ ಪ್ರಕಾರ ಏನು ಇದರ ಲಕ್ಷಣಗಳು ಹೇಗಿರುತ್ತೆ ವರ್ಟಿಗೋ ಅನ್ನೋದು ತುಂಬಾ ಕಾಮನ್ ಆಗಿರುತ್ತೆ ಅದು ನಮ್ಮ ಆಡುಭಾಷೆಯಲ್ಲಿ ತಲೆ ಸುತ್ತು ತಲೆ ತಿರುಗೋದು ಅಥವಾ ಚಕ್ಕರ್ ಬರೋದು ಈ ಥರ ಜನರು ಅದನ್ನು ಡಿಸ್ಕ್ರೈಬ್ ಮಾಡ್ತಾರೆ ಅದು ತಲೆ ಸುತ್ತೋ ಥರ ಇರ್ಬೋದು ಅಥವಾ ಒಂದು ಥರ ಬ್ಯಾಲೆನ್ಸ್ ತಪ್ಪಿ ಬೀಳೋ ಥರ ಸೆನ್ಸೇಷನ್ ಇರ್ಬೋದು ಅಥವಾ ಒಂದು ದೇಹ ಒಂದು ಭಾಗ ಟಿಲ್ಟಿಂಗ್ ಅಂತಾರಲ್ಲ ಒಂದು ಕಡೆ ತಳ್ಳೋ ಥರ ಇರ್ಬೋದು ಅಥವಾ ಕೆಲವರಿಗೆ ಲೈಟ್ ಹೆಡೆಡ್ನೆಸ್ ಅಂತ ಹೇಳ್ತಾರೆ ಎದ್ ನಿಂತ್ಕೊಂಡ ತಕ್ಷಣ ಸ್ವಲ್ಪ ಬೀಳೋ ಸೆನ್ಸೇಷನ್ ಬರೋದು ಈ ಥರ ಬಹಳಷ್ಟು ಸೆನ್ಸೇಷನ್ಸ್ನ ಜನ ಹೊಟ್ಟೆಗೆ ತಲೆಸಿತ್ತು ಅಂತ ಹೇಳ್ತಾರೆ ಇದು ಒಂದು ಸಬ್ಜೆಕ್ಟಿವ್ ಸೆನ್ಸೇಷನ್ ಆ ವ್ಯಕ್ತಿಗೆ ಮಾತ್ರ ಗೊತ್ತಾಗೋದು ಅದಕ್ಕೆ ತುಂಬ ವೇರಿಯೇಷನ್ ತುಂಬ ಬದಲಾವಣೆಗಳಿರುತ್ತೆ ಅವ್ರನ್ನ ಡಿಸ್ಕ್ರೈಬ್ ಮಾಡೋದರಲ್ಲಿ ಓಕೆ ಡಾಕ್ಟರ್ ಅಂದರೆ ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಇರುತ್ತಾ ಹೇಗೆ ನಮ್ಮ ದೇಹದಲ್ಲಿ ನಮ್ಮ ದೇಹದ ಬ್ಯಾಲೆನ್ಸ್ ಅದನ್ನು ಮೇಂಟೈನ್ ಮಾಡೋ ಭಾಗಗಳಿರುತ್ತೆ ನಮ್ಮ ನರಮಂಡಲದಲ್ಲಿ ವೆಸ್ಟಿಬ್ಯುಲರ್ ಸಿಸ್ಟಮ್ ಅಂತ ಇದೆ ಅದು ನಮ್ಮ ಕಿವಿ ಒಳಭಾಗದಿಂದ ನಮ್ಮ ಮಿದುಳಿಗೆ ಕನೆಕ್ಷನ್ ಇರುತ್ತೆ ಈ ಭಾಗದಲ್ಲಿ ಬದಲಾವಣೆಗಳಾದರೆ ಮಿದುಳಲ್ಲಿ ಬದಲಾವಣೆ ಆದರೆ ಈ ಕಿವಿ ಒಳಭಾಗ ಆ ನರ ಇದರಲ್ಲಿ ಬದಲಾವಣೆಗಳಾದರೆ ತಲೆ ಸುತ್ತು ಅಥವಾ ಹೊರಟೆಗೂ ಬರುತ್ತೆ ಎರಡು ಕಡೆ ಇರುತ್ತೆ ಎಡಭಾಗ ಬಲಭಾಗ ಅದರ ಆಕ್ಟಿವಿಟಿ ಎರಡು ಸಮತೋಲನದಲ್ಲಿರುತ್ತೆ ಬ್ಯಾಲೆನ್ಸ್ ಆಗಿರುತ್ತೆ ಆ ಸಮತೋಲನದಲ್ಲಿ ಏನಾದರೂ ಬದಲಾವಣೆ ಆದರೆ ಈ ತರ ತಲೆ ಸುತ್ತು ಬೀಳೋ ಥರ ಸೆನ್ಸೇಷನ್ನು ಬರುತ್ತೆ ಓಕೆ ಒಟ್ಟಿಗೋಗು ಜೊತೆಗೆ ಕಣ್ಣಿಗೂ ಏನಾದರೂ ಸಂಬಂಧ ಇದೆಯಾ ಹೇಗೆ ಡಾಕ್ಟರ್ ಅಂದರೆ ಕಣ್ಣಿನ ಸಮಸ್ಯೆಯಿಂದಾಗಿಯೂ ಕೂಡ ಒಟ್ಟಿಗೂ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಹೇಗೆ ಆ ಸೆನ್ಸೇಷನ್ ಕೆಲವರಲ್ಲಿ ಬರುತ್ತೆ ಉದಾಹರಣೆಗೆ ನೀವು ನೋಡಿರಬಹುದು ಉದಾಹರಣೆಗೆ ನಿಮಗೆ ಕಣ್ಣಿನ ಈ ಗ್ಲಾಸಸ್ ಪವರ್ ಬದಲಾವಣೆ ಆಗಿ ಹೊಸದಾಗಿ ನೀವು ಗ್ಲಾಸ್ ಹಾಕೊಂಡ್ರಾಗ ಏನಾಗುತ್ತೆ ನಿಮಗೆ ಮೊದಲು ಒಂದು ದಿನ ಅಥವಾ ಕೆಲವು ಗಂಟೆ ಕಾಲ ನಿಮ್ಗೊಂಥರ ಬ್ಯಾಲೆನ್ಸ್ನ ತೊಂದರೆ ಅಥವಾ ಬೀಳೋ ಥರ ತೊಂದರೆ ಆ ಥರ ಎಲ್ಲ ಇರುತ್ತೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ನಮ್ಮ ದೇಹದ ಬ್ಯಾಲೆನ್ಸ್ ವೆಜ್ಟಿಬ್ಯುಲರ್ ಸಿಸ್ಟಮ್ ನಮ್ಮ ದೃಷ್ಟಿ ಆಮೇಲೆ ನಮ್ಮ ಕೈ ಕಾಲುಗಳಲ್ಲಿರೋ ಕೆಲವು ಅಂಗಾಂಗಗಳು ಮಸ್ಕ್ಯುಲರ್ಸ್ಕ್ಯಟಲ್ ಸಿಸ್ಟಮಲ್ಲಿ ದೇಹದ ಪೊಸಿಷನ್ನ ಕಂಡ ರಿಲೇ ಮಾಡೋ ಮೆಸೇಜಸ್ ಹೋಗ್ತಾ ಇರುತ್ತೆ ಅದನ್ನು ಪ್ರಾಪ್ರಿಯೋಸೆಪ್ಷನ್ ಅಂತ ಹೇಳ್ತೀವಿ ಇವೆಲ್ಲ ಸೇರಿ ನಮ್ಮ ದೇಹದ ಬ್ಯಾಲೆನ್ಸ್ ಕಣ್ಣಿ ಮಿನಿಟ್ ಬೈ ಮಿನಿಟ್ ಮೇಂಟೈನ್ ಆಗ್ತಾ ಇರುತ್ತೆ ಸೊ ಆಬ್ವಿಯಸ್ಲಿ ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಿ ಕೆಲವು ಬದಲಾವಣೆಗಳಾದರೂ ಬೀಳೋ ಸೆನ್ಸೇಷನ್ ಅಥವಾ ಸುತ್ತತ್ರ ಅನ್ನಿಸ್ಬೋದು ಓಕೆ ಡಾಕ್ಟರ್ ಬಿ ಪಿ ಪಿ ವಿ ಇದನ್ನು ಡಯಾಗ್ನೋಸ್ ಮಾಡೋದು ಹೇಗೆ ಬಿ ಪಿ ಪಿ ವಿ ಅನ್ನೋದು ಒಂದು ಮುಖ್ಯವಾದ ಕಾಮನ್ ತೊಂದರೆ ಅದನ್ನು ಪೇಷಂಟ್ ಹೇಳೋ ಹಿಸ್ಟ್ರಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಹಿಸ್ಟ್ರಿ ಇರುತ್ತೆ ಏನಂದರೆ ತಲೆ ಎತ್ತಿದಾಗ ಅಥವಾ ಮಲಕ್ಕೊಂಡು ಒಂದು ಕಡೆ ತಿರುಗಿದಾಗ ಹಾಸಿಗೆನಲ್ಲಿ ಒಂದು ಕಡೆ ಹೊರಳಿದಾಗ ಕೆಲವು ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಸುತ್ತೋ ಥರ ಸೆನ್ಸೇಷನ್ ಬರುತ್ತೆ ಎತ್ತಿ ಕೂತ್ಕೊಂಡಾಗ ಸ್ವಲ್ಪ ಮತ್ತೆ ಬರುತ್ತೆ ಇದನ್ನು ಬಿ ಪಿ ಪಿ ವಿ ಅಂತ ಹೇಳ್ತಾರೆ ಇದರಲ್ಲಿ ಆ ಡ್ಯೂರೇಷನ್ ತುಂಬ ಇಂಪಾರ್ಟೆಂಟ್ ಬಹಳ ಶಾರ್ಟ್ ಡ್ಯೂರೇಷನ್ ಇರುತ್ತೆ ಅದನ್ನು ಕಂಡುಹಿಡಿಯೋಕ್ಕೆ ನಾವು ಒಂದು ಮ್ಯಾನ್ಯೂಯರ್ ಇದೆ ಅದನ್ನು ನಾವು ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ಲಿ ಮಾಡ್ತೀವಿ ಡಿಕ್ಸ್ ಹಾಲ್ ಪೈಕ್ ಟೆಸ್ಟ್ ಅಂತ ಅದನ್ನೇನು ಮಾಡ್ತೀವಿ ಅಂದರೆ ರೋಗಿನ ಮಲಗಿಸ್ಬಿಟ್ಟು ಬೇರೆ ಬೇರೆ ಪೊಸಿಷನ್ನಲ್ಲಿ ಅದಕ್ಕೊಂದು ಸೀಕ್ವೆನ್ಸ್ ಇದೆ ಅದನ್ನು ಮಲಗಿಸಿ ಬೇರೆ ಬೇರೆ ಪೊಸಿಷನಲ್ಲಿ ಚೆಕ್ ಮಾಡಿ ಕಣ್ಣಿನ ಮೂವ್ಮೆಂಟ್ಸ್ ಹೇಗಿದೆ ಪೇಷಂಟ್ಗೆ ಸಿಮ್ಟಮ್ ಬರ್ತಾ ಇದೆಯಾ ಅಂತ ನೋಡಿ ನಾವು ಡಯಾಗ್ನೋಸ್ ಮಾಡಬಹುದು ಓಕೆ ಡಾಕ್ಟರ್ ಮೈಗ್ರೇನಲ್ಲೂ ಕೂಡ ಇಂಥದ್ದೇ ಲಕ್ಷಣಗಳು ಕಂಡುಬರುತ್ತೆ ಕೆಲವೊಂದು ಮೈಗ್ರೇನ್ಗೂ ಏನಾದರೂ ಸಂಬಂಧ ಇದೆಯಾ ಹೇಗೆ ಸಂಬಂಧ ಇದೆ ಮೈಗ್ರೇನ್ ಅನ್ನೋದು ಹೆಡ್ಕ್ ಮೈಗ್ರೇನ್ ಜೊತೆಗೆ ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಬರುತ್ತೆ ಅದನ್ನು ಹಾರ ಅಂತ ಹೇಳ್ತೀವಿ ಅದರಲ್ಲಿ ವರ್ಟೆಗು ಅನ್ನೋದು ಒಂದು ಹಾರ ಬರುತ್ತೆ ಕೆಲವರಿಗೆ ಇದನ್ನು ವರ್ಟಿಜಿನಸ್ ಮೈಗ್ರೇನ್ ಅಥವಾ ವೆಜಿಟಿಬುಲರ್ ಮೈಗ್ರೇನ್ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಥರ ಮೈಗ್ರೇನ್ ಬರುತ್ತೆ ಸ್ವಲ್ಪ ರೇರ್ ಅದು ಮೈಗ್ರೇನ್ ವಿತ್ ಬ್ರೈನ್ ಸ್ಟೆಮ್ ಹಾರ ಅಂತ ಅದರಲ್ಲೂ ಕೂಡ ಸ್ವಲ್ಪ ತಲೆ ಸುತ್ತು ಬರೋದು ಎಲ್ಲ ಆಗುತ್ತೆ ಎಸ್ಪೆಷಲಿ ಮಕ್ಕಳಲ್ಲಿ ಮಕ್ಕಳಲ್ಲೂ ಮೈಗ್ರೇನ್ ಬರುತ್ತೆ ಮಕ್ಕಳಲ್ಲಿ ಒಂದೊಂದ್ಸಲ ಬಿಟ್ಟು ಬಿಟ್ಟು ತಲೆ ಸುತ್ತಿ ಬರೋದು ಕೂಡ ಮೈಗ್ರೇನ್ದು ಒಂದು ಭಾಗ ಇರುತ್ತೆ ಆಮೇಲೆ ಒಂದು ವಯಸ್ಸಾದ್ಮೇಲೆ ಬರೀ ಮೈಗ್ರೇನ್ ತರ ತಲೆ ಸುತ್ತು ಹೆಡೇಕ್ ಇಲ್ಲದೆ ಅದು ಕೂಡ ಬರುತ್ತೆ ಸೊ ಈ ತಲೆ ಸುತ್ತೋ ಸೆನ್ಸೇಷನು ಮೈಗ್ರೇನ್ ಒಂದು ಡೆಫಿನೆಟ್ ಆಗಿ ಒಂದು ಭಾಗ ಇರುತ್ತೆ ಬರುತ್ತೆ ಕೆಲವರಿಗೆ ಕಾಲರ್ ಇದ್ದಾರೆ ರೇವಣ್ಣ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಡಾಕ್ಟರ್ ನಮಸ್ತೆ ಸಮಸ್ಯೆ ಹೇಳಿ ಮ್ಯೂಟ್ ಮಾಡಿ ಮಾತಾಡಿ ಇಲ್ದಿದ್ರೆ ಕರೆ ಕಟ್ ಒಂದು ಸಮಸ್ಯೆ ಹಾ ಮೇಡಮ್ ಈಗ ನಿಮ್ಗೆ ಈಗ ಮಾಡ್ತಾ ಇರಲಿಲ್ಲ ನೀವು ಮಾತಾಡ್ತಾ ಇದ್ರೆ ಡಾಕ್ಟರ್ ಆದಷ್ಟು ಕೂಡ ನನಗೆ ಸಮಸ್ಯೆನೆ ಇದು ಅದು ನನಗೆ ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಒನ್ ಇಯರ್ ಈ ತರ ಒಂದೊಂದ್ಸರಿ ಯಾವಾಗ

ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಯಾವ ಏನ್ ಮಾಡಬೇಕಾರೆ ಅಥವಾ ಯಾವ ಟೈಮ್ ಅಲ್ಲಿ ಬರುತ್ತೆ ನನಗೆ ಇದು ಮಲಗಿದಾಗ ಮಲಗಿದಾಗ ಬರುತ್ತಾ ಮಲಗಿದಾಗ ಹೇಳುವಾಗ ಅಥವಾ ಇದು ಟಾಯ್ಲೆಟ್ ಗೆ ಹೋಗಿ ನಾವು ಇದು ಮಾಡ್ತಿರ್ಬೇಕಾರೆ ಆವಾಗ ಬಗ್ಗಿದಾಗ ಇದನ್ನ ನಾವು ಬಿ ಪಿ ವಿ ಅಂತ ಹೇಳ್ಬೋದು ಮೇಲ್ನೋಟಕ್ಕೆ ಹಂಗೆ ಕಾಣ್ತಾ ಇದೆ ಇದು ಒಂದು ಹೊರಟಿಗೋ ಸಂಬಂಧಪಟ್ಟಿತ್ತು ಅಂದರೆ ಇದಕ್ಕೆ ಕೆಲವು ಪರೀಕ್ಷೆಗಳು ನಾವು ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ಲಿ ಮಾಡಿ ಅದಕ್ಕೆ ಹಾಗೆ ಪರಿಹಾರ ಮಾಡ್ಬೋದು ಔಷಧಿ ಇಲ್ದೇ ಒಂದೊಂದ್ಸಲ ಪರಿಹಾರ ಮಾಡ್ಬೋದು ಸೊ ಖಂಡಿತ ನೋಡ್ಬೋದು ಇದನ್ನು ಇದಕ್ಕೆ ಸೊಲ್ಯೂಷನ್ ಇದೆ ಬಟ್ ತಲೆ ಸುತ್ತಿದ್ದಾಗ ನೀವು ಮಾತ್ರ ತಗೋಬೋದು ತೊಂದರೆ ಇಲ್ಲ ಬಟ್ ಇದಕ್ಕೆ ಒನ್ ಟೈಮ್ ಸೊಲ್ಯೂಷನ್ ಅಂತ ಬೇರೆ ಮಾಡ್ಬೋದು ನಾವು ಇದು ಬಿ ಪಿ ಪಿ ವಿ ಅಂತ ತೊಂದರೆ ಇರ್ಬೋದು ಹಾಗೆ ಕಾಣ್ತಾ ಇದೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಶೀಲಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಾವಿದು ಡಾಕ್ಟರ್ ಹಾ ಮಾತಾಡಬೇಕಿತ್ತು ಸರ್ ನಮಸ್ತೆ ಸರ್ ಸರ್ ನಾನು ಇವಾಗ ಫಾರ್ಟಿ ಸೆವೆನ್ ಇಯರ್ಸ್ ಸರ್ ನನ್ನ ಈ ನಡುವೆ ಮೊದಲು ನಾನು ಮೈಗ್ರೋನ್ ಪ್ರಾಬ್ಲಮ್ ಅಲ್ಲ ಇತ್ತು ಅವಾಗ ಮೆಫ್ಟಲ್ ಮಾತ್ರ ತಿಂತಾ ಇದೆ ಸರಿ ಇತ್ತು ಸರ್ ಅದು ತುಂಬಾ ವರ್ಷದಿಂದ ಒಂದ್ ಹತ್ತು ವರ್ಷದಿಂದ ಬಟ್ ಈಗ ಏನಂದ್ರೆ ಸಡನ್ ಆಗಿ ನನ್ಗೆ ಸರಿ ತಲೆ ಸುತ್ತು ಬರುತ್ತೆ ಸರ್ ಅದು ಬರುತ್ತೆ ಹಾಗೆ ಅಂದ್ರೆ ನಿಂತಿದ್ರೆ ದಬ್ಬಕ್ ಅಂತ ಹಂಗೆ ಕೆಲವು ಬೀದ್ ಬಿಡುತ್ತೇನೆ ನಡೀತಾ ಅನ್ಬ್ಯಾಲೆನ್ಸ್ ಆಗಿರ್ತೀನಿ ಆ ತರ ಎಲ್ಲಾ ಫೀಲ್ ಆಗ್ತಾ ಇದೆ ಸರ್ ಮತ್ತೆ ನನಗೆ ಸ್ಪೆಕ್ಸಿಯು ಸ್ವಲ್ಪ ದಿವಸ ಯೂಸ್ ಮಾಡ್ತಿದ್ದೆ ಸುಮ್ನೆ ಜಸ್ಟ್ ಆಗಿ ನೋಡ್ಕೊಳ್ಳೋ ಓದೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಈಗ ಬಿಟ್ಬಿಟ್ಟಿದ್ದೀನಿ ಸರ್ ಸೊ ಮತ್ತೆ ಕಿವಿನ ಬರ್ತಾ ಇದೆ ಸರ್ ರೈಟ್ ಮತ್ತೆ ಲೆಫ್ಟ್ ಕಿವಿ ಹಿಂದಿನ ಭಾಗ ಇದೆಯಲ್ಲ ಏನಾದ್ರು ಜೋರಾಗಿ ಮಾತಾಡೋದು ಆ ಥರದ್ದೆಲ್ಲ ಇನ್ನೊಂದು ಅಂದ್ರೆ ನನಗೆ ಕಿವಿ ನೋವು ಹೆಂಗಿರುತ್ತೆ ಅಂದರೆ ಅದು ಏನಾದ್ರು ಇಟ್ಕೊಂಡು ಗಿಡ್ಡಿದೆ ಇಟ್ಕೊಂಡಿರ್ತೀವಲ್ಲ ಆ ಥರ ಪೇನ್ ಆಗ್ತಿದೆ ಸೊ ಇದೆಲ್ಲ ಏನಾದ್ರು ಪ್ರಾಬ್ಲಮ್ ಇರ್ಬೋದಾ ಸರ್ ಈಗ ಈ ತಲೆ ಸುತ್ತು ಕಿವಿ ನೋವೆಲ್ಲ ಬಂದಾಗ ನಿಮಗೆ ಕಿವಿಲಿ ಶಬ್ದ ಬರೋ ಥರ ಗುಯಿ ಅಂತ ಶಬ್ದ ಬರೋ ಥರ ಏನಾದ್ರು ಆಗುತ್ತಾ ಕಿವಿ ನೋವು ಬಂದಾಗ ಒಂದೊಂದು ಸರಿ ಬರುತ್ತೆ ಸರ್ ಬಟ್ ತಲೆ ಸುತ್ತಾಗ ಏನು ಅಬ್ಸರ್ವ್ ಮಾಡಿಲ್ಲ ನಾನು ಯಾಕಂದ್ರೆ ಯಾಕಂತ ಅಲ್ವಾ ತಲೆ ಸುತ್ತು ಎಷ್ಟೊತ್ತಿರುತ್ತೆ ನಿಮಿಷಗಳ ಒಂದೊಂದ್ಸರಿ ಒಂದೊಂದ್ ಸರಿ ಒಂದ್ ನಿಮಿಷ ಇರುತ್ತೆ ಸರ್ ನೀವ್ ನಿಂತಿರ್ತೀನಲ್ಲ ಸಡನ್ ದಪ್ಪ ಅಂತ ಬಿದ್ದೋಗ್ಬಿಟ್ಟಿರ್ತೀನಿ ಆಮೇಲೆ ನನ್ನ ಎಬ್ಬರ್ಸಾಗೆ ಐ ಮೀನ್ ಎಷ್ಟ ಮಾಡ್ತಾರಲ್ಲ ಒಂದೊಂದ್ಸರಿ ಇಮಿಡಿಯೇಟ್ ಮಾಡಿ ಎದೊಳ್ತೀನಿ ಒಂದೊಂದ್ಸರಿ ಒಂದ್ ಒಂದ್ ಸೆಕೆಂಡ್ ಇರೋ ತರ ಫೀಲ್ ಆಗುತ್ತೆ ಸರ್ ಬಿದ್ದಾಗ ನಿಮಗೆ ಜ್ಞಾನ ತಪ್ಪದಂಗಾಗತ್ತಾ ಹಾಂ ಸರ್ ಒನ್ ಒನ್ ಸೆಕೆಂಡ್ ಬ್ಲಾಂಕ್ ಆಗ್ಬಿಡ್ತೀನಿ ಓಕೆ ಸೊ ಇದು ಹೊರಟೆಗೋ ತಲೆಸ್ರ ಜೊತೆಗೆ ಕೆಲವು ಬೇರೆ ಕಾರಣಗಳು ಇರ್ಬೋದು ಯಾಕಂದರೆ ಹೊರಟೈಗೋ ತೊಂದರೆಯಲ್ಲಿ ಬೀಳೋ ಇದು ಪರಿಸ್ಥಿತಿನೂ ಬರುತ್ತೆ ಕೆಲವರಿಗೆ ಏನು ವಾರ್ನಿಂಗ್ ಇಲ್ಲದೇ ಬೀಳೋ ಪರಿಸ್ಥಿತಿ ಬರುತ್ತೆ ಬಟ್ ಅವ್ರು ಹೇಳೋದು ಒಂದು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಜ್ಞಾನ ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಸ್ವಲ್ಪ ಬೇರೆ ಪ್ರಶ್ನೆಗಳು ಇರ್ಬೋದು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕು ಬೇರೆ ಬ್ರೈನ್ ಮಿದುಳಿಗೆ ಸಂಬಂಧಪಟ್ಟು ಟೆಸ್ಟ್ ಮಾಡಬೇಕು ಪರೀಕ್ಷೆ ಮಾಡಬೇಕಮ್ಮ ಹೇಳಬೇಕು ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ವೆಂಕಟೇಶ್ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ಕಾರ ಮೇಡಮ್ ಸಮಸ್ಯೆ ಹೇಳಿ ಮೇಡಮ್ ನಾವು ಚಿಕ್ಕಳು ಮಾತಾಡೋದು ವೆಂಕಟೇಶ್ ಅಂತ ಓಕೆ ಅದೇ ಸ್ವಲ್ಪ ತಲೆ ಚಕ್ಕರ್ ಹೊಡ್ದಂಗತ್ತಿಸ್ಗೆ ಹಲೋ ಹೇಳಿ ತಲೆ ಸುತ್ತೆ ಮೈನು ನಿದ್ದೆ ಪತ್ತ ಅಲ್ಲ ಸರಿಯಾಗಿ ಸ್ವಲ್ಪ ಸ್ವಲ್ಪ ಕೋಲ್ಡ್ ಆದ ತಕ್ಷಣ ಜುಮ್ ಇರುತ್ತೆ ಅವ್ರಿಗೆ ಸೊ ಕೋಲ್ಡ್ ಅಂದ್ರೆ ಏನು ತುಂಬ ಮೂಗು ಕಟ್ಕೊಳ್ಳೋದು ಕಿವಿ ನೋವು ಅದೆಲ್ಲ ಬರುತ್ತಾಗಲೋ ಹಲೋ ಈಗ ನಮಸ್ಕಾರ ಹೇಳಿ ನಮಸ್ಕಾರ ಈಗ ಕೋಲ್ಡ್ ಅಂತ ಹೇಳಿದ್ರಲ್ಲ ಆಗ ಮೂಕ್ ಕಟ್ಕೊಳ್ಳೋದು ಅಂದ್ರೆ ಅಷ್ಟೊಂದು ಸಾಮಾನ್ಯವಾಗಿ ಮಳೆ ಬರುತ್ತಲ್ವಾ ಮಳೆ ಬಂದಾಗ ಮತ್ತೆ ಸ್ವಲ್ಪ ತಾಳೆ ಮತ್ತೆ ಕಿಟಕಿ ತಕೊಂಡು ಮಲ್ಕೊಂಡಿದಾಗ ಸ್ವಲ್ಪ ಕಿವಿಗೆ ಒಂಥರ ಒಂಥರ ಆಗತ್ತೆ ಅವ್ರಿಗೆ ಮತ್ತೆ ಅದೇ ಒಂದ್ಸಲ ಏನಂತಾರೆ ತಲೆ ಸುತ್ತುತ್ತೆ ಒಂದ್ ಸೆಕೆಂಡ್ ಎರಡು ಸೆಕೆಂಡ್ ಸುತ್ತಿದ್ರೆ ತಲೆ ಅಂತ ಹೇಳ್ತಾರೆ ಮತ್ತೆ ಅದಕ್ಕಿಂತ ಇಲ್ಲ ಇಲ್ಲ ಸರಿಯಾಗಿ ಬರ್ತಾ ಓಕೆ ಈಗ ಇದು ಎರಡು ಭಾಗ ಇದೆ ನಿದ್ದೆಗೆ ಸಂಬಂಧಪಟ್ಟಿದ್ದು ಆಮೇಲೆ ಹೊರಟೆಗೋದು ನಾನು ಹೇಳ್ತೀನಿ ಈ ಕಿವಿ ನೋವು ಬಂದು ಇದೆಲ್ಲ ಆಗೋದು ಸ್ವಲ್ಪ ಒಂದೊಂದ್ಸಲ ಕಿವಿ ಒಳಭಾಗದಲ್ಲಿ ಕೆಲವು ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಇದ್ದರೂ ಈ ತರ ಆಗಬಹುದು ಆಮೇಲೆ ನಮ್ಮ ಗಂಟಲಿಂದ ಕಿವಿ ಒಳಗಡೆ ಒಂದು ಕನೆಕ್ಷನ್ ಇರುತ್ತೆ ಈಸ್ಟೆಕಿಯನ್ ಟ್ಯೂಬ್ ಅಂತ ಅದರಲ್ಲಿ ಇನ್ಫ್ಲಮೇಷನ್ ಅಥವಾ ಅಬ್ಸ್ಟ್ರಕ್ಷನ್ ಏನಾದ್ರು ಬ್ಲಾಕೇಜ್ ತರ ಇದ್ದರೂ ಈ ತರ ನೋವು ಬರೋದು ತಲೆ ಸುತ್ತ ಬರೋದು ಎಲ್ಲ ಆಗ್ಬೋದು ಸೊ ಅದಕ್ಕೆ ನೀವು ಮೊದಲು ಒಬ್ಬರು ಇ ಎನ್ ಟಿ ಡಾಕ್ಟ್ರ್ ಹತ್ರ ಒಂದು ಕನ್ಸಲ್ಟೇಷನ್ ಮಾಡೋದು ಒಳ್ಳೆಯದು ನಿದ್ದೆದು ನನಗನ್ಸೋ ಪ್ರಕಾರ ಸ್ವಲ್ಪ ಬೇರೆ ಕಾರಣಗಳು ಇರ್ಬೋದು ಬಟ್ ಒಂದು ಮುಖ್ಯ ಏನಂದರೆ ಚೆನ್ನಾಗಿ ನಿದ್ದೆ ಬಂದರೆ ಈ ತಲೆ ಸುತ್ತ ಪ್ರಾಬ್ಲಮ್ಮು ಸ್ವಲ್ಪ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ನನ್ನ ಪ್ರಕಾರ ಅದಕ್ಕೆ ಇದಕ್ಕೆ ಮುಖ್ಯವಾದ ರಿಲೇಷನ್ ಇಲ್ಲ ಅನಿಸುತ್ತೆ ಓಕೆ ಡಾಕ್ಟರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ವೆಂಕಟೇಶ್ ಇದೀಗ ಕರೆ ಮಾಡಿದ್ರು ನಮಸ್ತೆ ಓಕೆ ಕರೆ ಕಟ್ ಆಗಿದೆ ಡಾಕ್ಟರ್ ಸತೀಶ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಸತೀಶ್ ಅವರೇ ನಮಸ್ತೆ ಮೇಡಮ್ ನಮಸ್ಕಾರ ಸಮಸ್ಯೆ ಹೇಳಿ ಮೇಡಮ್ ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸುತ್ತು ಬೇರೆ ಬೇರೆನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಬೇರೆ ಬೆಳಿಗ್ಗೆ ಮಕ್ಕೊಂಡು ಎದ್ದ ತಕ್ಷಣ ಮೇಡಮ್ ಹೇಳಿ ನಾನು ಡಾಕ್ಟರ್ ಮಾತಾಡ್ತೀನಿ ಹೇಳಿ ಸರ್ ಬೆಳಿಗ್ಗೆ ತಕ್ಷಣ ತಲೆ ಬರ್ತದೆ ಸರ್ ಎಷ್ಟೊತ್ತಿರುತ್ತೆ ತಲೆ ಸುತ್ತು ಒಂದು ಐದು ಹತ್ತು ಸೆಕೆಂಡ್ ಸರ್ ತಲೆ ಸುತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಬಿರ್ಗಿಟ್ಲ ತರ ಆಗತ್ತಾ ಓಕೆ ಯಾವ ಮಲಗದಾಗಲೂ ಆಗತ್ತಾ ಅಥವಾ ಮಗಲು ಬದಲಿಸಿದ್ರು ಆಗತ್ತಾ ಇಲ್ಲ ಸರ್ ಬೆಳಗ್ಗೆ ಎದ್ದೇಳ್ತೀವಲ್ರಿ ಹಾ ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ತಲೆ ಸುತ್ತು ಬಂದಂಗೆ ಹಂಗೆ ನಿಂತು ಬಿಡ್ತೀನಿ ಸ್ವಲ್ಪ ಹೊತ್ತು ಆಗ ಸ್ವಲ್ಪ ಮೈಯೆಲ್ಲ ಬೆವ್ರ ಬಂದಂಗ ಆಗತ್ತಾ ಏನಿಲ್ಲ ಸರ್ ಹಂಗೇನಿಲ್ಲ ಓಕೆ ಯಾವಾಗಿಂದ ಆಗ್ತಾ ಇದೆ ಇದು ಮಿನಿಮಮ್ ಆಗ್ತಾ ಇದೆ ನಿಮ್ಮ ವಯಸ್ಸು ಎಷ್ಟು ಫಿಫ್ಟಿ ಓಕೆ ಮುಂಚೆ ಏನಾದ್ರು ತಲೆಗೆ ಏಟ್ ಬಿದ್ದಿತ್ತಾ ತಲೆಗೆ ಪ್ಯಾರಾಲಸಿಸ್ ಆಗಿದ್ದೀವಿ ಮುಂಚೆ ಏನಾದ್ರು ಕಿವಿನಲ್ಲಿ ಇನ್ಫೆಕ್ಷನ್ ಅಥವಾ ಕಿವಿ ಥರ ಏನಾದ್ರು ತೊಂದರೆ ಆಯ್ತಾ ಏನಿಲ್ಲ ಸರ್ ಏನಿಲ್ಲ ಸೊ ಇದನ್ನ ನಾವು ಮತ್ತೆ ಬಿ ಪಿ ವಿ ಅಂತಲೇ ಹೇಳ್ಬೋದು ಇದಕ್ಕೆ ಆಸ್ಪತ್ರೆಯಲ್ಲಿ ಅಥವಾ ನ್ಯೂರಾಲಜಿಸ್ಟ್ ಕ್ಲಿನಿಕ್ ಅಲ್ಲಿ ಅದು ಒಂದು ಟೆಸ್ಟ್ ಇದೆ ಹಾಲ್ ಪೈಕ್ ಟೆಸ್ಟ್ ಅಂತ ಅದು ಸ್ಕ್ಯಾನಿಂಗ್ ಎಲ್ಲ ಆ ಥರ ಎಲ್ಲ ನಮ್ಮ ಪರೀಕ್ಷೆ ಮಾಡೋ ಟೆಸ್ಟ್ ಅದರಲ್ಲಿ ನಾವು ಕಾರಣ ಹಿಡಿದು ಅದಕ್ಕೆ ಸೊಲ್ಯೂಷನ್ ಹೇಳ್ಬೋದು ಮಾತ್ರಗಳಿಲ್ಲದೋ ಒಂದೊಂದ್ಸಲ ಟ್ರೀಟ್ ಮಾಡಬಹುದು ಥ್ಯಾಂಕ್ ಯು ಕರೆ ಎಷ್ಟು ಇದನ್ನು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಪರಿಣಾಮ ಹೇಗಿರುತ್ತೆ ವರ್ಟಿಗೋ ತುಂಬ ಸಾಮಾನ್ಯವಾದ ತೊಂದರೆ ಅದು ಒಂದು ಸಿಂಪ್ಟಮ್ ರೋಗ ಅಲ್ಲ ಅದು ಒಂದು ಸಿಂಪ್ಟಮ್ ಅಷ್ಟೇ ಇನ್ಫ್ಯಾಕ್ಟ್ ಕೆಲವು ಸ್ಟಡೀಸ್ ಹೇಳೋದು ಹತ್ತು ಜನದಲ್ಲಿ ಒಬ್ಬರಿಗೆ ಬರುತ್ತೆ ಲೈಫ್ ಟೈಮ್ ಪ್ರಿವೆಲೆನ್ಸ್ ಅನ್ನೋದು ಅಂದರೆ ಒಬ್ಬ ವ್ಯಕ್ತಿಯ ಜೀವಮಾನದಲ್ಲಿ ಅರೌಂಡ್ ಹದಿನೈದರಿಂದ ಇಪ್ಪತ್ತು ಜನದಲ್ಲಿ ಬಂದೇ ಬರುತ್ತೆ ಅಂತ ಇದೆ ಸೊ ಇದರಲ್ಲಿ ಮುಖ್ಯವಾಗಿ ಕೆಲವು ಅಪಾಯಕರವಾದ ಪರಿಸ್ಥಿತಿನಲ್ಲೂ ತಲೆಸೋದು ಬರುತ್ತೆ ಉದಾಹರಣೆಗೆ ನಾನು ನಿಮ್ಗಾಗಲೇ ಹೇಳಿದೆ ನಮ್ಮ ಈ ವೆಸ್ಟಿಬ್ಯುಲರ್ ಸಿಸ್ಟಮ್ ಅನ್ನೋದ್ರ ಕನೆಕ್ಷನ್ಸ್ ಕಂಟ್ರೋಲೆಲ್ಲ ಮಿದುಳಲ್ಲಿರುತ್ತೆ ಆ ಮಿದುಳು ಬಾಗಿಲು ಮಿದುಳು ಭಾಗ ಇರ್ತಲ್ಲ ಅದು ವೆಸ್ಟಿಬ್ಯುಲರ್ ನ್ಯೂಕ್ಲಿಯಸ್ ಅಂತ ಅದು ಇರುತ್ತೆ ಅಲ್ಲೇನಾದರೂ ಕೆಲವರಿಗೆ ರಕ್ತ ಸಂಚಾರ ತೊಂದರೆ ಆದರೆ ಸ್ಟ್ರೋಕ್ ಥರ ಆವಾಗ ತಲೆ ಸುತ್ತಿ ಬರುತ್ತೆ ಅಥವಾ ಆ ನರಗಳು ಹೋಗೋ ಭಾಗದಲ್ಲಿ ಏನಾದ್ರು ಹೊಸ್ದಾಗಿ ಬೆಳೆದ್ಬಿಟ್ಟು ಏನಾದ್ರು ಅದ್ರ ಮೇಲೆ ಒತ್ತಡ ಇದ್ದು ಅಥವಾ ಅದು ಏನಾದ್ರು ನರ ಸ್ಟ್ರೆಚ್ ಆದರೆ ತಲೆ ಬರುತ್ತೆ ಉದಾಹರಣೆಗೆ ಸೆರೆಬಲೋ ಪಾಂಟೈನ್ ಆ್ಯಂಗಲ್ ಟ್ಯೂಮರ್ ಅಂತ ಬರುತ್ತೆ ಅಲ್ಲಿ ಅದು ಬೆಳವಣಿಗೆಯಿಂದ ಕೂಡ ತಲೆ ಸುತ್ತಿ ಬರುತ್ತೆ ಸೊ ಎಲ್ಲ ತಲೆ ಸುತ್ತು ಹಾರ್ಮ್ಲೆಸ್ಸು ಆ ಥರ ಅಂತ ಹೇಳೋಕ್ಕಾಗಲ್ಲ ಅದ್ರಲ್ಲಿ ಕೆಲವು ಅಪಾಯಕರವಾದ ತೊಂದರೆಗಳು ಇದೆ ಅದು ನಮಗೆ ಅದರ ಲಕ್ಷಣಗಳು ನೋಡಿ ಪರೀಕ್ಷೆನಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಂದರೆ ಅರ್ಥ ನಾವು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಪರೀಕ್ಷೆ ಮಾಡಿಸ್ಬೇಕು ಓಕೆ ಡಾಕ್ಟರ್ ತಾವೇ ಹೇಳಿದ್ರಿ ಅತಿ ಆ ಥರ ಅಂದರೆ ತಲೆ ತಿರುಗಿದ ತಕ್ಷಣ ಅನುಭವ ಆದ ತಕ್ಷಣ ಒಂದು ನಿಮಿಷ ಅಥವಾ ಒಂದು ನಿಮಿಷದ ಒಳಗಡೆ ಒಂದು ಅನುಭವ ಆಗುತ್ತೆ ನೋವಾಗುತ್ತೆ ಆ ರೀತಿಯಾದಂಥ ಇದಕ್ಕೆ ಚಿಕಿತ್ಸೆಯ ಅಗತ್ಯ ಇದೆಯಾ ಅಂತ ಸಾಕಷ್ಟು ಜನರಲ್ಲಿ ಅನುಮಾನ ಇದ್ದೇ ಇದೆ ನಿಜವಾಗ್ಲೂ ಇದಕ್ಕೆ ಚಿಕಿತ್ಸೆಯ ಅಗತ್ಯ ಇದೆಯಾ ಇರುತ್ತೆ ಅಟ್ಲೀಸ್ಟ್ ಒಂದು ನ್ಯೂರಾಲಜಿಸ್ಟ್ ಹತ್ರ ಅಥವಾ ಇ ಎನ್ ಟಿ ಡಾಕ್ಟ್ರ್ ಹತ್ರ ಬಂದು ಪರೀಕ್ಷೆ ಮಾಡಿ ಅವರು ಪ್ರಶ್ನೆಗಳು ನಾನು ಕೇಳ್ತೀನಲ್ಲ ಹಿಸ್ಟ್ರಿ ಅಂತ ಅವೆಲ್ಲ ಕೇಳಿ ಇದರಲ್ಲಿ ಅಪಾಯದ ಸೂಚನೆ ಏನಾರು ಇದೆಯೋ ಇಲ್ವೋ ಅಂತ ನಾವು ಡಿಟರ್ಮಿನ್ ಮಾಡ್ತೀವಿ ಸೊ ಒಂದ್ಸಲ ಮೀಟ್ ಮಾಡೋದು ಒಳ್ಳೆಯದು ಅವ್ರನ್ನ ಬಂದು ಸಮಾಲೋಚನೆ ಮಾಡೋದು ಒಳ್ಳೇದಾಗತ್ತೆ ಆವಾಗ ನಾವು ಅದನ್ನು ಡಿಟರ್ಮಿನ್ ಮಾಡ್ಬೋದು ಬಟ್ ಇನ್ನೊಂದು ನಾವು ನೋಡ್ತೀವಿ ಅಂದರೆ ಕೆಲವರು ಬೇರೆ ಕಾರಣಗಳು ಅಂತ ಅಂದ್ಕೊಂಬಿಡ್ತಾರೆ ಅಸಂಪ್ಷನ್ ಅಂತ ಅದು ನನಗೇನೋ ಗ್ಯಾಸ್ಟ್ರಿಕ್ ಆಗಿದೆ ಅದ್ರಾಗಿದೆ ಅಥವಾ ಏನೋ ಸುಸ್ತಾಗಿದೆ ಅದರಿಂದ ಹಿಂಗಾಯ್ತು ಅಂತ ಅದು ಅಷ್ಟು ಒಳ್ಳೆಯದಲ್ಲ ಅನ್ಸುತ್ತೆ ಇರ್ಬೋದು ಕಾರಣ ಬಟ್ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು ಓಕೆ ಡಾಕ್ಟರ್ ಸಾಕಷ್ಟು ಜನರಿಗೆ ವಾಕರಿಕೆ ವಾಮಿಟಿಂಗ್ ಅದೇ ರೀತಿ ಆದ ತಕ್ಷಣ ಅವ್ರು ಏನು ಮಾಡಬೇಕು ಜೊತೆಗೆ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ಓಕೆ ಇದು ತುಂಬಾ ಒಂಥರ ಹೊರಟೆಗೂ ತುಂಬಾ ಮನುಷ್ಯನಿಗೆ ಹೆದರಿಕೆ ಆಗೋ ತುಂಬಾ ಹೆದರಿಕೆ ಆಗುತ್ತೆ ಅವರು ಆ ಪರಿಸ್ಥಿತಿಲಿ ಯಾವತ್ತೂ ಇರೋಲ್ಲ ಸೊ ಆಗ ಗಾಬರಿ ಆಗೋಕೆ ಶುರು ಆಗುತ್ತೆ ಪ್ಯಾನಿಕ್ ಅಂತಾರಲ್ಲ ಅದು ಕೂಡ ಆಗುತ್ತೆ ಮೊದಲು ಏನು ಮಾಡಬೇಕು ಅಂದ್ರೆ ಹೊರಟೆಗೂ ಆದಾಗ ಬೀಳೋ ರಿಸ್ಕ್ ಇರುತ್ತೆ ಬಿದ್ದು ಅವರಾಗ ಗಾಯ ಮಾಡ್ಕೊಳ್ಳೋದು ಇಂಜುರಿ ಆಗೋ ರಿಸ್ಕ್ ಇರುತ್ತೆ ಮೊದಲು ಪೇಷಂಟ್ಸ್ ಏನು ಮಾಡಬೇಕು ಅಂದರೆ ಸಪೋರ್ಟ್ ತೊಗೊಂಡು ಇದಾರು ಒಂದು ಕಡೆ ಕೂತ್ಕೊಳ್ಳೋದು ಮಲಕ್ಕೊಳದೋ ಮಾಡಬೇಕು ಮೊದಲು ಆಮೇಲೆ ಆದರೆ ಸಹಾಯಕ್ಕೆ ಕರಿಬೇಕು ಯಾರನ್ನಾದರೂ ಎರಡು ಆಮೇಲೆ ತಲೆ ಸುತ್ತಾ ಇದ್ದಾಗ ಎದ್ದುಬಿಟ್ಟು ಏನಾರು ಔಷಧಿ ತಗೋತೀನಿ ಅದು ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗೋದು ಬೇಡ ಆವಾಗ ಮತ್ತೆ ಬೀಳೋ ರಿಸ್ಕ್ ಇರುತ್ತೆ ನೋಡು ಆಮೇಲೆ ಯೂಶಲಾಗಿ ಈ ಥರ ತಲೆ ಸುತ್ತೋದು ಕೆಲವು ಸೆಕೆಂಡ್ ಅಥವಾ ಕೆಲವು ನಿಮಿಷ ಅದೇ ಹೊಟ್ಟೋಗುತ್ತೆ ಅದೆಲ್ಲ ಹೋದ್ಮೇಲೆ ನಿಧಾನಕ್ಕೆ ಎದ್ದು ಕೂತ್ಕೊಂಡು ಸಹಾಯಕ್ಕೆ ಕರಿಬೇಕು ಆಮೇಲೆ ನನ್ನ ಸಜೆಷನ್ ನನ್ನ ರಿಕ್ವೆಸ್ಟ್ ಏನಂದರೆ ಆದಷ್ಟು ಎಲ್ಲದನ್ನು ನಾವು ಸ್ವಲ್ಪ ಯಾವ ಥರ ಈ ತಲೆಸೋದು ಬಂದರೂ ಸೀರಿಯಸ್ ಆಗಿ ತೊಗೊಂಡು ಒಂದ್ಸಲ ಚೆಕ್ ಮಾಡಿಸೋದು ಒಳ್ಳೆಯದು ಯಾಕಂದರೆ ಅದು ಆ ಸಿಂಪ್ಟಮ್ ಆ ತೊಂದರೆ ಒಂದೇ ಥರ ಇರುತ್ತೆ ಬಟ್ ಅದ್ರ ಹಿಂದೆ ನೂರಾರು ಕಾರಣಗಳಿರುತ್ತೆ ಅದರಲ್ಲಿ ಕೆಲವು ಅಪಾಯದ್ದು ನಮಗೆ ಈ ಸಿಂಟಮ್ ಅಲ್ಲಿ ಮಾತ್ರ ನಮಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ ಓಕೆ ಡಾಕ್ಟರ್ ಚಿಕಿತ್ಸೆ ಹೇಗೆ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇದಕ್ಕೆ ಏನೇನು ಬೇಕೋ ಸಲಕರಣೆಗಳು ನಾನು ಇದನ್ನೇ ಸ್ಪೆಷಲಿಸ್ಟು ದೊಡ್ಡ ಇ ಎನ್ ಟಿ ಡಿಪಾರ್ಟ್ಮೆಂಟ್ ಇದೆ ಇ ಎನ್ ಟಿ ಡಾಕ್ಟರ್ಗಳು ಇದನ್ನು ನೋಡ್ತಾರೆ ಇದಕ್ಕೆ ಬೇಕಾಗೋ ಲ್ಯಾಬ್ರೇಟ್ರಿ ಎಕ್ವಿಪ್ಮೆಂಟ್ ವೆಜಿಟಿಬುಲರ್ ಆಪರೇಟರ್ಸ್ ಅಂತ ಇದೆ ವೆಜಿಟಿಬುಲರ್ ಫಂಕ್ಷನ್ ಟೆಸ್ಟ್ ಅಂತ ಆಮೇಲೆ ಕೆಲವು ತಲೆ ಸುತ್ತೋ ಪ್ರಾಬ್ಲಮ್ಸ್ಗೆ ನಾವು ಸ್ಕ್ಯಾನಿಂಗ್ ಕೂಡ ಮಾಡಬೇಕಾಗತ್ತೆ ಅದು ಕೂಡ ಎಲ್ಲ ಫೆಸಿಲಿಟೀಸ್ ನಮ್ಮಲ್ಲಿ ಇದೆ ಆಮೇಲೆ ಏನಾದರೂ ಅಪ್ಪ ಇದ್ದೇನಾದ್ರು ಕಾಣಿಸಿದ್ರೆ ಅದನ್ನ ನೋಡ್ಕೊಳ್ಳೋಕೆ ನ್ಯೂರಾಲಜಿಸ್ಟ್ಗಳಾಗಿ ನಾವು ಇರ್ತೀವಿ ಸೊ ನಮ್ಮಲ್ಲಿ ಆ ಫೆಸಿಲಿಟಿಗಳು ಎಲ್ಲ ಇದೆ ಎಷ್ಟು ಸಮಯದವರೆಗೆ ಚಿಕಿತ್ಸೆ ಇರುತ್ತೆ ಡಾಕ್ಟರ್ ಇದು ಯಾವ ಕಾರಣ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉದಾಹರಣೆಗೆ ಕೆಲವು ತಲೆ ಸುತ್ತ ಕಾರಣಗಳು ಮಿದುಳಲ್ಲಾಗೋ ಬದಲಾವಣೆಯಿಂದ ಬರುತ್ತೆ ಉದಾಹರಣೆ ಕೆಲವು ಸ್ಟ್ರೋಕಿಂದ ಬರುತ್ತೆ ಅಂದ್ಕೊಳ್ಳಿ ಅದು ಟ್ರೀಟ್ಮೆಂಟು ಸ್ಟ್ರೋಕ್ ಟ್ರೀಟ್ಮೆಂಟೇ ಅದು ತಿಂಗಳ್ಗಟ್ಟಲೆ ವರ್ಷ ಅನ್ಗಟ್ಟಲೆ ಕಂಟಿನ್ಯೂ ಆಗುತ್ತೆ ಅದೇ ಕೆಲವು ನರಗಳ ಊತ ನಾನು ಹೇಳಿದ್ನಲ್ಲ ವೆಸ್ಟಿಬುಲರಿಂದ ಬ್ರೈನ್ಗೆ ನರಗಳ ಕನೆಕ್ಷನ್ ಇರುತ್ತೆ ಕೆಲವು ವೈರಸ್ಗಳಿಂದ ನರ ಊತ ಬರುತ್ತೆ ಆ ನರ ಊತ ಕಮ್ಮಿ ಆಗೋಕ್ಕೆ ನಾವು ಕೆಲವು ದಿನ ಔಷಧಿ ಕೊಟ್ಟು ಆಮೇಲೆ ನಿಲ್ಲಿಸ್ಬೋದು ಸೊ ಅದು ಯಾವ ಕಾರಣದ್ದು ಇಂದ ಬರ್ತಾ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ ಆಮೇಲೆ ಈ ಬಿ ಪಿ ಪಿ ವಿ ಅನ್ನೋದಕ್ಕೆ ನಾವು ಪಾರ್ಟಿಕಲ್ ರೀಪೊಸಿಷನಿಂಗ್ ಮ್ಯಾನ್ಯರ್ ಅಂತ ಒಂದು ಮಾಡ್ತೀವಿ ಆಸ್ಪತ್ರೆಯಲ್ಲೇ ಮಾಡ್ತೀವಿ ಅದೇ ಟ್ರೀಟ್ಮೆಂಟ್ ಅದು ಸಲ ಮಾಡಿದ್ಮೇಲೆ ಮುಕ್ಕಾಲ್ ಪಾಲದ ಮತ್ತೆ ಬರಲ್ಲ ಸೊ ಅಲ್ಲಿಗೆ ಮುಗೀತು ಟ್ರೀಟ್ಮೆಂಟ್ ಅದು ಸೊ ಅದು ಯಾವ ಕಾರಣ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಥ್ಯಾಂಕ್ ಯು ಡಾಕ್ಟರ್ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ ವೀಕ್ಷಕರೇ ಡಾಕ್ಟರನ್ನ ನೇರವಾಗಿ ಭೇಟಿ ಆಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ನಿಂತಿದೆ ನೋಟ್ ಮಾಡ್ಕೊಳ್ಳಿ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಔಟರ್ ರಿಂಗ್ ರೋಡ್ ಮಾರತಳ್ಳಿ ಬೆಳ್ಳಂದೂರು ಬೆಂಗಳೂರು ಐದು ಆರು ಸೊನ್ನೆ ಒಂದು ಸೊನ್ನೆ ಮೂರು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂಬತ್ತು ಆರು ಆರು ಒಂಬತ್ತು 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 ನಾಲ್ಕು ಇದು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್